ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಮನೆಗೆ ನುಗ್ಗಿ ಯುವತಿಯನ್ನ ಬರ್ಬರವಾಗಿ ಕೊಲೆಗೈಯಲಾಗಿದೆ. ಹುಬ್ಬಳ್ಳಿಯಲ್ಲಿ ಚಾಕುವಿನಿಂದ ಇರಿದು ಯುವತಿ ಅಂಜಲಿಯ ಕೊಲೆಯಾಗಿದೆ. ವೀರಾಪುರ ಓಣಿಯಲ್ಲಿರುವ ಮನೆಯಲ್ಲಿ ಮಲಗಿದ್ದ ಅಂಜಲಿಯನ್ನ ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಮನೆಗೆ ನುಗ್ಗಿ ಆ ಕಿರಾತಕ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಮನೆಗೆ ನುಗ್ಗಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾನೆ ದುಷ್ಕರ್ಮಿ. ಕೊಲೆ ಆರೋಪಿ ಗಿರೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಂಡಿಗೇರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆಯ ಪ್ರಕರಣ ಇನ್ನೂ ನಮ್ಮ ಕಣ್ಮುಂದಿದೆ. ಇಂತಹ ಹೊತ್ತಿನಲ್ಲಿ ಮತ್ತೆ ಹುಬ್ಬಳ್ಳಿಯಲ್ಲಿ ಇನ್ನೊಂದು ರೀತಿಯಾದಂತಹ ಘಟನೆ. ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಆ ಯುವತಿಯ ಮನೆಯೊಳಗೆ ನುಗ್ಗಿ ಆತ ಆಕೆ ಮಲಗಿದಂತ ಸಂದರ್ಭದಲ್ಲಿ ಚಾಕು ಇರಿದು ಎಸ್ಕೇಪ್ ಆಗಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಪ್ರೀತಿ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಇವ್ರಿಗೆಲ್ಲ ಏನ್ ಬಂದಿದೆಯೋ ಆ ಒಂದ್ ರೀತಿ ವಿಕೃತ ಮನಸ್ಥಿತಿ, ಇವ್ರಿಗೆಲ್ಲ ಮೆಂಟಲಿ ಡಿಸಾರ್ಡರ್ಸ್ ಇದ್ರೆ ಹೋಗಿ ನಿಮಾನ್ಸ್ಗಳಿಗೋ ಮತ್ತೊಂದು ಕಡೆನೋ ಹೋಗಿ ಸೇರ್ಕೊಂಡ್ಬಿಡ್ಬೇಕು. ಅದನ್ನ ಬಿಟ್ಟು ಹೆಣ್ಮಕ್ಳನ್ನ ಈ ರೀತಿಯಾಗಿ ಪ್ರೀತಿಸುವಂತ ಪ್ರಾಣ ತಿನ್ನೋದು ಅಥವಾ ಅವ್ರನ್ನ ಕೊಲೆ ಮಾಡೋದು, ಅವರ ಕುಟುಂಬಸ್ಥರನ್ನ ಕಣ್ಣೀರ್ನಲ್ಲಿ ಕೈ ತೊಳೆಯೋ ರೀತಿಯಲ್ಲಿ ಮಾಡೋದು ನಿಜಕ್ಕೂ ಕೂಡ ತೀರಾ ಖಂಡನೀಯ ಘಟನೆಗಳು. ಇಂಥದ್ದು ಎಷ್ಟೋ ಘಟನೆಗಳಾಗುತ್ತೆ, ಆದ್ರೂ ಕೂಡ ಆರೋಪಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ವಾ ಇಲಾಖೆ? ಅಂತಹದ್ದೊಂದು ಯಾರಾದ್ರೂ ಒಬ್ಬನಿಗೋ ಇಬ್ಬನಿಗೋ ಸರಿಯಾದ ಶಿಕ್ಷೆ ಕೊಟ್ಬಿಟ್ರೆ ಬಹುಶಃ ಎಚ್ಚರಿಕೆ ಗಂಟೆಯಾಗಿ ನಿಲ್ಲುತ್ತೆ ಅನ್ಸುತ್ತೆ. ನನ್ನ ಒಳಗಾಯ್ತು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಬೆಳಗಿನ ಜಾವ ಇದುವರೆಗೆ ಅವ್ರ ಅಮ್ಮ ಅವ್ರು ಫೋನ್ ಮಾಡಿದ್ರು ನನಗೆ. ಇಲ್ಲಿ ಬಂದು ನೋಡಿದ್ರೆ ಹುಡುಗಿ ಕೊಲೆ ಆಗಿತ್ತು. ಆ ವಿಶ್ವ ಅಂತ ಹುಡುಗ ಬಂದು ಬೆಳಗ್ಗೆ ಕದ ಬಡ್ದು ಚಾಕ್ ಹೋಗ್ಯಾನ. ಈ ರೀತಿ ನಮ್ಮ ಹುಬ್ಬಳ್ಳಿ ನಗರ ಬೆಂಡಿಗೆರೆ ಠಾಣೆಯಲ್ಲಿ ಆಗೈತಿ. ಅದು ನಮ್ಮ ಭಾಳ ತುಂಬ ಬೇಸರ. ಈ ರೀತಿ ಆಗಬಾರ್ದು. ಇಲ್ಲಿ ಸಾಮಾನ್ಯ ಜನರಿಗೆ ರಕ್ಷಣೆ ಇಲ್ಲಾರ್ದಂತದಾಗ್ತಾ ಇದೆ. ಇದನ್ನು ಸ್ವಲ್ಪ ದಯವಿಟ್ಟು ಪೊಲೀಸರು ಸ್ವಲ್ಪ ಕ್ರಮ ಎಚ್ಚೆತ್ಕೊಂಡು ಯಾವ ಯಾವ ಆರೋಪಿ ಅಂತಂದು ಕೂಡಲೇ ಅಂತ ಬಂಧಿಸಿ ಕಠಿಣ ಕ್ರಮ ಕೊಡಬೇಕು. ಕಾರಣ ಅವ್ರದ್ದು ಫ್ರೆಂಡ್ಶಿಪ್ ಏನೈತಂತೆ. ಇವ ಬಾ ಹೋಗು ಅನ್ಕೊಂಡು ಬರಂಗಿಲ್ಲ ಅಂದ್ರೆ ಮರ್ಡರ್ ಮಾಡ. ಇವತ್ತು ಬೆಳಗಿನ ಜಾವ ಇದುವರೆಗೆ ಅವ್ರ ಅಮ್ಮ ಅವ್ರು ಫೋನ್ ಮಾಡಿದ್ರು ನನಗೆ. ಹುಡುಗರೇ ಅವನ ಹೆಸರು ಇಸವನ ಇಸವನ ಅಂತಾರೆ ಅಂತಾರೆ. ಏನ ಇನ್ನೊಂದು ಏನಂದ್ರೆ ಅದನ್ನ ಅಂತಾರೆ ಅಂತಾರೆ ಅವನ ಹೆಸರು. ಅವ ನಮ್ಗೆ ಗೊತ್ತಿಲ್ಲ ಅವನ ಜೋಸ್ತಿ ಏನು ನಿನಗಂತ ಕೇಳಿದ್ರೆ ನಾನು ಆಕಿಗೆ ಇಲ್ಲ ನಮ್ಮ ಕಾಸ್ಮೆಟ್ ಬೇ ಅಮ್ಮ ನಾನು ಕೂಡ ಸಾರಿ ಕಲ್ತಾನವ ಅಂದ್ಲು. ಅವನ ಬಂದು ಹಿಂಗೆ ಮಾಡಿಬಿಟ್ಟಾರ್ರಿ. ಇವತ್ತು ಬಂದರಿ ಬಾಗ್ಲ ಬಾರಿಸಿದ ಬಾಗ್ಲ ಹಾಕಿನ ತಗಲ್ರಿ. ತಗದ್ ಕೇಸಿ ಎಕ್ಕಡೆ ಬೇಕು ಆಕಡೆ ಚುಚ್ಚಕೊಂತಾರ್ರಿ. ನಾವು 4 ಮಂದಿ ಬಿಡಿಸ್ತೀವಿ, ಬಿಡಿಸಕ್ ಹೋದ್ರೆ ಬಿಡವಲ್ರಿ, ಎಲ್ಲೆಲ್ಲಿ ಬಿಡುವಲ್ಲ. ಇದಕ್ಕಿಂತ ಮುಂಚೆ ಮೊದಲು ಒಮ್ಮೆ ಡೆಮ್ಕೆ ಹಾಕಿದ್ನಂತ್ರಿ. ವಿಡಿಯೋ ಮಾಡಿ ತೋರಿಸಿದ್ರಿ. ವಿಡಿಯೋ ಮಾಡಿ ತೋರಿಸಿದಾಗ ಮೇಡಮ್ ಅವ್ರಿಗೆ ಬಂದು ಹೇಳಿದೆ ನಾನು ಅಂದು ಇವ್ರಿಗೆ ಮೇಡಮ್ ಅವ್ರಿಗೆ ಹೇಳಿದಿಂದ ಅವ್ರು ಏನಂದ್ರಿ ಮೂಢ ನಂಬಿಕೆ ಎಲ್ಲೋ ಗಾಳಿ ಹೊಂಡರಿಸಿಬಿಟ್ರು ನೋಡಿ. ನಿರಂಜಿದ ಒಂದು ಹಂಗಾಯ್ತಾ ಒಂದು ಮಗಳ್ದು ಹಾಕಿದ ಅದರಿಂದ ಇದೊಂದು ಗಾಳಿ ಹೊಂಡರಿಸಿಬಿಟ್ರು ನೋಡು. ಮೂಢ ನಂಬಿಕೆ ಹೋಗಂಗಮ್ಮ ಅಂತಾಗಲ್ಲ ಏನ ಅಂತಂದ ಮೂಢ ನಂಬಿಕೆ ಹೋಗಿವೆಲ್ಲ ಅಂತ ಕಳಿಸಿದ್ರಿ. ಇಲ್ರಿ ಮನೆಗೆ ಇಲ್ರಿ. ಆಕೆ 6 ತಿಂಗಳತ್ರ ಹೊರಗೆ ಬಿದ್ದೆ. 8 ದಿವಸ ಆತ್ರಿ, ನಾಳೆಗೆ 8 ದಿವಸ ಆತ ಆಕೆ ಬಂದು. ಇಲ್ರಿ ಆಕೆ ಇನ್ನು ಕಡೆ ಫೋನ್ ಇತ್ತು ರೀ, ದೊಡ್ಡ ಫೋನ. ಆ ದೊಡ್ಡ ಫೋನ ಬೇರೆದ್ರ ಕೈ ಕೊಟ್ಟಾಗನ ಇಸ್ಕೊಂಬರಕ್ಕೆ ಹೋಗಿದ್ದೀರಿ ಇವ್ರು ನಮ್ಮ ತಂಗಿಯರು. ಇಸ್ಕೊಂಬರಕ್ಕೆ ಹೋದಾಗ ಇಡವೇ ತೋರಿಸ್ಯಾರ ರೀ ಇವನು ಹಿಂಗೆ ಮಾಡ್ತಾನಂತ ನೋಡವ ಇಸ್ವ. ನಮಗಿಬ್ಬರು ತಂಗಿಯರು ಅದಾರ, ನಮ್ಮಮ್ಮ ಅದಾಳ, ನಾವು ಬರೋದ್ರಲ್ಲಿ ಮೈಸೂರಿಗೆ ಅಂತಂತ ಅಂದ್ಲಂತ್ರಿಕಿ. ನೋಡಿ ನೀನು ಮಾಡ್ರ ಮಾಡ್ರ ಹೋಕಿನಿ, ಇಲ್ಲಿದ್ರೆ ನೀನು ಗಾಡಿ ಅಳಿಯರ್ ಹಾಕಿ ಹೋಕಿನಿ, ನನ್ನಿಂದ ಬರಲಿಕ್ಕಂದ್ರೆ ನೋಡಿ ಅಂತಂದಂತ ಅದನ್ನ ಇವ್ರಿಗೆ ಹೇಳಿದ್ರೆ ಮೂಢ ನಂಬಿಕೆ ಅಂದ್ರೆ ರೀ. ಇವರು ಇನ್ನು ಆ ಹುಡುಗಿಯನ್ನ ಕೊಲೆ ಮಾಡೋದಕ್ಕಿಂತ ಮುಂಚೆ ಆ ಕಿರಾತಕ ಮೈಸೂರಿಗೆ ಬಾ ಅಂತ ಅಂಜಲಿಗೆ ಧಮಕಿ ಹಾಕಿದ್ದಂತೆ. ಕೊಲೆ ಮಾಡಿರುವಂತಹ ಕಿಡಿಗೇಡಿ ಗಿರೀಶ್
ಬರ್ದೆ ಹೋದ್ರೆ ನೇಹಾ ಸ್ಥಿತಿಯೇ ನಿನಗೂ ಆಗತ್ತೆ ಅಂತ ಧಮಕಿ ಹಾಕಿದ್ನಂತೆ. ಗಿರೀಶ್ ಧಮಕಿ ಹಾಕಿದ್ದನ್ನ ಪೊಲೀಸರ ಗಮನಕ್ಕೆ ತಂದಿದ್ರು ಅಂಜಲಿ ಪೋಷಕರು. ಆದ್ರೂ ಕೂಡ ಪೊಲೀಸರು ಇಲ್ಲಿ ಕೈ ಚೆಲ್ಬಿಟ್ರ. ಇವತ್ತು ಅವರ ಬೇಜವಾಬ್ದಾರಿಗೆ ಈ ಹುಡುಗಿ ಪ್ರಾಣ ಹೋಗ್ತೈತ. ಹಾಗಿದ್ರೆ ಇವತ್ತು ಮನೆಗೆ ಬಂದು ಚಾಕು ಹಿಡಿದು ಕೊಲೆ ಮಾಡಿದಾನೆ ಈತ. ನೇಹಾಗಾದ ಸ್ಥಿತಿ ನಿನಗೂ ಆಗತ್ತೆ, ಮೈಸೂರಿಗೆ ಬಾ, ಬರದೆ ಹೋದ್ರೆ ನಿನಗೆ ಅದೇ ಸ್ಥಿತಿ ಮಾಡ್ತೀನಿ ಅಂತ ಹೆದರಿಸಿದ್ನಂತೆ. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಅಂಜಲಿಯ ಪೋಷಕರು ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ರಂತೆ. ನಮ್ಮ ಅಕ್ಕಗ ಅವ ಕ್ಲಾಸ್ಮೇಟ್ ಅಂತಿದ್ದಾರಿ, ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ. ಅವ ಬಂದ 5 ಗಂಟೆಗೆ ಬಂದಾನ್ರಿ, ಒಂದ್ಸಲ ಬ್ಯಾರಿಸಿದಾಗ ತೆಗ್ದಿಲ್ಲ ನಾವು. ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಕ್ಕೆ ಮೂರನೇದಕ್ಕೆ ಅಕ್ಕ ಅದಾಳ್ರಿ, ಅಕ್ಕಿ ತೆಗ್ಯಾಕು ಹೋಗ್ಬೇಡ ಅಂದಿಲ್ರಿ, ಈಕೆ ಹೋಗಿದ್ಲ. ತೆಗಿಬೇಡ ಅಂದ್ರೆ ತೆಗ್ದ. ಅವ ಚಾಕುವಿಂದ ಇಟ್ಕೊಂಡ್ಬಂದ ನಮ್ಮ ಅಜ್ಜಿ ಮಕ್ಕೊಂದಿದ್ದರಿ. ಅಜ್ಜಿ ಯಾರು ಹೆಂಗೆ ಮಾತಾಡ್ತಾರಲ್ಲ ಹಂಗೆ ಬಂದು ಮಾತಾಡ್ಯಾನ್ರಿ. ಚಾಕು ಇಟ್ಕೊಂಬಂದಿದ್ದ ಗೊತ್ತಿಲ್ಲರಿ ನಮ್ಗೆ. ಅವ ನಮ್ಮ ಅಜ್ಜಿಗೆ ಎಬ್ಬಿಸಂದ, ನಮ್ಮ ಅಜ್ಜಿಗೆ ಎಬ್ಬಿಸಿ ನಮ್ಮ ಅಕ್ಕ ಈಗ ತಿರ್ಕೊಂದಲ್ರಿ, ಈಕಿಗೆ ಬರ್ತಿಲ್ಲ ಅಂದ್ರೆ ನಾ ಎದಕ್ಕೆ ಬರ್ಬೇಕು? ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗ್ಯಾರು ಬಿಟ್ಟು ಬರಂಗಿಲ್ಲ ಅಂದಳ್ರಿ. ಈಕಿ ಬರ್ಲಾರ್ದಕ್ಕೆ ನಮ್ಮ ಮೂರನೇದಕ್ಕೊಂದು ದುಗುಸಾಕಿನ ಕೈ ಹಿಡ್ಜಕೊಂದು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟನ್ರಿ. ಕುತ್ತಿಗೆ ಹಾಕ್ಯಾನ, ಒಟ್ಟಿಗೆ ಹಾಕ್ಯಾನ, ಹೆದಿಗೆ ಹಾಕ್ಯಾನ್ರಿ. ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ, ನೀ ನನ್ನ ಜೊತೆ ಮೈಸೂರಿಗೆ ಬರಲಿಲ್ಲ ಅಂದ್ರೆ ನಿರಂಜಿ ಮಗಳ್ದಾರ್ತಲ್ಲ ನಿನಗೂ ಹಂಗೆ ಆಗ್ತೈತ್ ನೋಡಂದಿದ್ದ ಅಂತ್ರಿ. ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವು, ಅವರೆಲ್ಲ ಮೂಢನಂಬಿಕೆ ಅನ್ಕೊಂಡಿದ್ರಿ. ನಾವು ಪೊಲೀಸ್ರಿಗೆ ಹೇಳ ಸುಮ್ಮನಿದ್ದೀವಿ ರೀ, ಇವತ್ತು ಬಂದು ಹಿಂಗೆ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.